ಸ್ನೇಹಿತರೆ, ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಬಹಳ ಹಿಂದಿನಿಂದಲೂ ಭಾರತದ ಮಣ್ಣಿನಲ್ಲಿ ಅದೆಷ್ಟೋ ಕ್ರೀಡೆಗಳು ಜನಪ್ರಿಯವಾಗಿ ಹೋಗಿವೆ. ಬುದ್ಧಿವಂತಿಕೆಯ ಆಟದಿಂದ ಹಿಡಿದು ಶಕ್ತಿ ಪ್ರದರ್ಶನವನ್ನ ತೋರಿಸುವ ಅನೇಕ ಆಟಗಳಲ್ಲಿ ಭಾರತ ದೇಶ ಮಿಕ್ಕೆಲ್ಲಾ ದೇಶಗಳನ್ನ ಸೋಲಿಸಿ ತನ್ನ ಸಾರ್ವಭೌಮತ್ವವನ್ನ ಎತ್ತಿ ತೋರಿಸಿದೆ. ಅದರಲ್ಲೂ ವ್ಯಕ್ತಿಯ ಶಕ್ತಿ ಹಾಗೂ ಯುಕ್ತಿಗೆ ಸವಾಲು ಹಾಕುವ ಕುಸ್ತಿ ಆಟದಲ್ಲಿ ಬರೋಬ್ಬರಿ 50 ವರ್ಷಗಳ ಕಾಲ ಜಗತ್ತಿನಲ್ಲಿ ಯಾವೊಬ್ಬ ಕುಸ್ತಿಪಟುವೂ ಸೋಲಿಸಲಾಗದ ಭಾರತೀಯ ಆಟಗಾರನಿದ್ದ ಎಂದರೆ ಅವನ ಶಕ್ತಿ ಎಂಥದ್ದಿರಬಹುದು. ಆಶ್ಚರ್ಯ ಆಗತ್ತೆ ಅಲ್ವಾ? ಒಬ್ಬೇ ಒಬ್ಬ ವ್ಯಕ್ತಿ ಆತನನ್ನ ಸೋಲಿಸೋಕೆ ಆಗಿಲ್ಲ ಅಂದ್ರೆ ಆ ಕುಸ್ತಿಪಟುವಾದ್ರೂ ಯಾರು? ಅವನು ಕುಸ್ತಿ ಅಂಗಳದಲ್ಲಿ ಸವೆಸಿದ ಹಾದಿಯಾದ್ರೂ ಎಂಥದ್ದು? ಇದೆಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ನೀಡ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಕುಸ್ತಿ, ಈ ಆಟದ ಹೆಸರನ್ನ ಬಹುತೇಕ ಮಂದಿ ಕೇಳಿರ್ತೀರಿ. ಇದರಲ್ಲಿ ವ್ಯಕ್ತಿಯ ಶಕ್ತಿ ಹಾಗೂ ಬುದ್ಧಿವಂತಿಕೆಯ ಪ್ರದರ್ಶನವಾಗುತ್ತೆ. ಭಾರತದಲ್ಲಿ ಕುಸ್ತಿ ಅನ್ನೋ ಕ್ರೀಡೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅಂತ ಹೇಳಲಾಗುತ್ತೆ. ಪುರಾಣದ ಕಾಲದಲ್ಲಿ ಹನುಮಂತ, ವಾಲಿ, ಸುಗ್ರೀವ, ಭೀಮ, ಜರಾಸಂಧರು ನುರಿತರಾದ ಕುಸ್ತಿಪಟುಗಳಾಗಿದ್ರು ಅಂತ ಹೇಳಲಾಗುತ್ತೆ. ಶಕ್ತಿಗೆ ಹೆಸರಾದ ಆಂಜನೇಯ ಸ್ವಾಮಿಯೇ ಇಂದಿಗೂ ಅನೇಕ ಕುಸ್ತಿಪಟುಗಳ ಆರಾಧ್ಯ ದೈವವಾಗಿದ್ದಾನೆ. ಇದು ಪುರಾಣ ಕಾಲದ ಕುಸ್ತಿಪಟುಗಳ ಕಥೆಯಾದ್ರೆ ಇತಿಹಾಸದ ಪುಟಗಳಲ್ಲಿ ದಿ ಗ್ರೇಟ್ ಗಾಮಾ ಪೈಲ್ವಾನನ ಹೆಸರು ಕುಸ್ತಿಯ ಆಟಕ್ಕೆ ಮತ್ತೊಂದು ಪ್ರಸಿದ್ಧಿಯಾದ ಹೆಸರಾಗಿದೆ. ಬರೋಬ್ಬರಿ 50 ವರ್ಷಗಳ ಕಾಲ ಯಾರಿಂದಲೂ ಸೋಲಿಸಲಾಗದ ಭಾರತದ ಈ ಕುಸ್ತಿ ಪೈಲ್ವಾನನ ಕಥೆಯೇ ತುಂಬಾ ವಿಭಿನ್ನವಾಗಿದೆ. ಜಗತ್ತಿನ ಕೋಟ್ಯಾಂತರ ಜನರ ಬಾಯಲ್ಲಿ ಹೇಳುವ ಬ್ರೂಸ್ಲಿ ಕೂಡ ಈ ಭುಜಬಲ ಪರಾಕ್ರಮಿಯಾದ ಗಾಮಾರನ್ನ ಆರಾಧಿಸುತ್ತಿದ್ದನಂತೆ. ಗಾಮಾರವರ ಅಪ್ಪಟ ಅಭಿಮಾನಿಯಾಗಿದ್ದ ಬ್ರೂಸ್ಲಿ ಗಾಮಾರವರ ಬಗ್ಗೆ ಲೇಖನಗಳನ್ನ ಓದಿ ತಿಳಿದುಕೊಂಡು ಅವರ ತರಬೇತಿ ಮತ್ತು ವ್ಯಾಯಾಮದ ತಂತ್ರಗಳನ್ನ ತನ್ನ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದ. ಅಂದ್ರೆ ಗಾಮಾ ಅವರ ಶಕ್ತಿ ಮತ್ತು ಖ್ಯಾತಿ ಹೇಗಿತ್ತು ಅಂತ ನೀವೇ ಒಮ್ಮೆ ಊಹಿಸಿಕೊಳ್ಳಿ. ಹುಲಾಂ ಮೊಹಮ್ಮದ್ ಬಕ್ಷ್ ಭಟ್ ಎಂದು ಕರೆಯುವ ಕುಸ್ತಿ ಜಗತ್ತಿನ ರತ್ನ ಎಂದೇ ಖ್ಯಾತವಾದ ಗಾಮಾ ಅವರು ಇಂದಿನ ಪಂಜಾಬ್ ಪ್ರಾಂತ್ಯದ ಅಮೃತಸರದಲ್ಲಿ 1878 ಮೇ 22ರಂದು ಜನಿಸುತ್ತಾರೆ. ಇವರ ತಂದೆ ಅತ್ಯುತ್ತಮ ಕುಸ್ತಿಪಟುವಾಗಿದ್ದರಿಂದ ಗಾಮಾ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಕುಸ್ತಿಯತ್ತ ವಿಶೇಷ ಆಕರ್ಷಣೆ ಇತ್ತು. ಇವರ ಒಳಗಿದ್ದ ಕುಸ್ತಿಪಟುವನ್ನ ಗುರುತಿಸಿ ಪೋಷಿಸಿದವರು ಇವರ ಅಜ್ಜ ನೂನ್ ಅವರು. ನೂನ್ ಅವರು ಕಾಲವಾದ ನಂತರ ಗಾಮಾ ಅವರು ತಮ್ಮ ಮಾವನಾದ ಈಡಾ ಬಳಿ ಕುಸ್ತಿ ತರಬೇತಿಯನ್ನ ಪಡೆದುಕೊಳ್ತಾರೆ. ಅತ್ಯಂತ ದೃಢಕಾಯರಾಗಿದ್ದ ಗಾಮಾ ಅವರು ತಮ್ಮ 10ನೇ ವಯಸ್ಸಿನಲ್ಲಿಯೇ ಜೋಧ್ಪುರದಲ್ಲಿ ನಡೆದ ಬಲಿಷ್ಠ ವ್ಯಕ್ತಿ ಎಂಬ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜೋಧ್ಪುರದ ಮಹಾರಾಜರಿಂದ ಬಹುಮಾನವನ್ನ ಪಡೆದುಕೊಳ್ತಾರೆ. ಪ್ರತಿದಿನ 1200 ಕೆಜಿ ಕಲ್ಲನ್ನ ಎತ್ತಿ ಕಸರತ್ತು ಮಾಡಿ ಆ ಕಲ್ಲನ್ನ ಯಥಾಸ್ಥಾನದಲ್ಲಿ ಇಟ್ಟು ಹೋಗುತ್ತಿದ್ದ ವಜ್ರದೇಹಿ ಇವರು ದಿನಂಪ್ರತಿ 30ರಿಂದ 45 ನಿಮಿಷಗಳ ಕಾಲ ವಿಶೇಷ ವ್ಯಾಯಾಮ ಮಾಡ್ತಿದ್ರು. ದಿನಕ್ಕೆ 10 ಲೀಟರ್ ಹಾಲು, 1.5 ಪೌಂಡ್ ಬಾದಾಮಿ ಹಾಲು, 0.5 ಲೀಟರ್ ತುಪ್ಪ, ಸುಮಾರು 3 ಬಕೆಟ್ನಷ್ಟು ಹಣ್ಣು, 6 ಪೌಂಡ್ ಬೆಣ್ಣೆ, 2 ದೇಸಿಯ ಕುರಿ ಮಾಂಸ, ಮೊಟ್ಟೆಗಳನ್ನ ತಿನ್ನುತ್ತಿದ್ದ ಇವರ ದೇಹದ ತೂಕ 109 ಕೆಜಿ ಇತ್ತು. ಗಾಮಾರವರ ಕುಸ್ತಿ ಬದುಕಿಗೆ ದೊಡ್ಡ ತಿರುವನ್ನ ಕೊಟ್ಟಿದ್ದು ಇಂಗ್ಲೆಂಡ್ನಲ್ಲಿ ನಡೆದ ಕುಸ್ತಿ ಪಂದ್ಯ. ಇಂಗ್ಲೆಂಡ್ಗೆ ಹೋಗಿ ಅಲ್ಲಿನ ಪೈಲ್ವಾನರನ್ನ ಸೋಲಿಸುವ ಆಸೆಯಿಂದ ಗಾಮಾ ಅವರು ತಮ್ಮ ತಮ್ಮನ ಜೊತೆ ಇಂಗ್ಲೆಂಡ್ಗೆ ಹೋಗ್ತಾರೆ. ಆದ್ರೆ ಇವರ ಎತ್ತರ ಕೇವಲ 5.7 ಅಡಿ ಮಾತ್ರ ಇದೆ ಎನ್ನುವ ಕಾರಣ ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ ಅವಕಾಶವನ್ನ ನೀಡೋದಿಲ್ಲ. ಇದರಿಂದ ಕೋಪಗೊಂಡ ಗಾಮಾ ಅವರು ಮೈದಾನಕ್ಕೆ ಇಳಿದು ತನ್ನನ್ನ ಯಾರು ಸೆಣಸಿ ಸೋಲಿಸ್ತಾರೆ ನಾನೇ ಅವರಿಗೆ ಬಹುಮಾನದ ಹಣವನ್ನ ನೀಡ್ತೀನಿ ಅಂತ ಪಂಥಾಹ್ವಾನವನ್ನ ನೀಡುತ್ತಾರೆ. ಗಾಮಾ ಅವರ ಈ ಹೇಳಿಕೆಯನ್ನ ನೋಡಿ ಅನೇಕ ಮಂದಿ ನಗ್ತಾರೆ. ಆಮೇಲೆ ಒಬ್ಬೊಬ್ಬರೇ ಕುಸ್ತಿ ಪೈಲ್ವಾನರು ಗಾಮಾ ಜೊತೆ ಸೆಣಸಾಡ್ತಾರೆ. ಅವರೆಲ್ಲರನ್ನ ಗಾಮಾ ಅವರು ಕೇವಲ 2 ನಿಮಿಷದಲ್ಲಿ ಸೋಲಿಸಿ ಅವರನ್ನ ಮಣ್ಣು ಮುಕ್ಕಿಸ್ತಾರೆ. ಇವರ ಶಕ್ತಿಯನ್ನ ನೋಡಿ ವಿಶ್ವ ಕುಸ್ತಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗುತ್ತೆ. ಸ್ನೇಹಿತರೆ, 1910 ಸೆಪ್ಟೆಂಬರ್ 10ರಂದು ಗಾಮಾ ಅವರು ವಿಶ್ವ ಪ್ರಸಿದ್ಧನಾಗಿದ್ದ ಪೋಲೆಂಡ್ನ ಸ್ಯಾನಿಸ್ಲಾಸ್ ಜಿಸ್ಕೋ ಅವರ ವಿರುದ್ಧ ಕುಸ್ತಿ ಪಂದ್ಯವನ್ನ ಆಡ್ತಾರೆ. ಎದುರಾಳಿಯ ಎದೆಯಲ್ಲಿ ನಡುಕ ಹುಟ್ಟಿಸುವ ಜಿಸ್ಕೋ ಅವರು ಆಗಿನ ಕಾಲದಲ್ಲಿ ಪ್ರಸಿದ್ಧ ಕುಸ್ತಿಪಟುವಾಗಿದ್ರು. ಬರೋಬ್ಬರಿ 5.8 ಅಡಿ ಎತ್ತರ, 100 ಕೆಜಿ ತೂಕವಿರುವ ಜಿಸ್ಕೋ ಅವರನ್ನ ಅತ್ಯಂತ ಶಕ್ತಿಶಾಲಿಯಾದ ಗಾಮಾ ಅವರು ಕೇವಲ 1 ನಿಮಿಷದ ಒಳಗಾಗಿ ನೆಲಕ್ಕೆ ಉರುಳಿಸ್ತಾರೆ. ಈ ಘಟನೆ ನಡೆದ 1 ವಾರದ ಬಳಿಕ ಮತ್ತೊಮ್ಮೆ ಗಾಮಾ ಅವರು ಜಿಸ್ಕೋ ಅವರನ್ನ ಇನ್ನೊಂದು ಪಂದ್ಯದಲ್ಲಿ ಎದುರಿಸಬೇಕಾದ ಸಂದರ್ಭ ಬರುತ್ತೆ. ಆದ್ರೆ ಗಾಮಾ ಅವರ ಶಕ್ತಿಯ ಪರಿಚಯವಿದ್ದ ಜಿಸ್ಕೋ ಆ ಪಂದ್ಯಕ್ಕೆ ಬರಲೇ ಇಲ್ಲ. ಹೀಗಾಗಿ ಆ ಪಂದ್ಯದ ಗೆಲುವು ಗಾಮಾ ಅವರ ಮುಡಿಗೇರಿತ್ತು. ಈ ಸ್ಪರ್ಧೆಯ ನಂತರ ಅವರನ್ನ ವಿಶ್ವ ಚಾಂಪಿಯನ್ ಎಂದು ತೀರ್ಮಾನಿಸಿ ರುಸ್ತುಮೆ ಜಮಾನಾ ಎನ್ನುವ ಬಿರುದನ್ನ ನೀಡಲಾಯಿತು. ಸರಿಸುಮಾರು 50 ವರ್ಷಗಳ ಕಾಲ ಗಾಮಾ ಅವರು ಅನೇಕ ಕುಸ್ತಿಪಟುಗಳ ಜೊತೆ ಕುಸ್ತಿ ಆಟವನ್ನ ಆಡ್ತಾರೆ. ಇವರ ಬಗ್ಗೆ ಕೇಳಿದ್ದ ಅದೆಷ್ಟೋ ಕುಸ್ತಿಪಟುಗಳು ಕುಸ್ತಿ ಅಂಗಳಕ್ಕೆ ಬರದೆ ದೂರದಿಂದಲೇ ಗಾಮಾ ಅವರಿಗೆ ಶರಣಾಗತರಾದರು.
ಜಪಾನ್ನ ಜೂಡೋ ಚಾಂಪಿಯನ್ ಆದ ಯಾರೋ ಮಿಯಾಕೆ, ರಷ್ಯಾದ ಜಾರ್ಜ್ ಹೆಕ್ಸನ್ ಮಿತ್, ಅಮೆರಿಕದ ಫ್ರಾಂಕ್ ಗಾಜ್ ಇನ್ನು ಅನೇಕ ಮಂದಿ ಇವರ ಜೊತೆ ಕುಸ್ತಿ ಪಂದ್ಯವನ್ನಾಡೋಕೆ ಹಿಂದೇಟು ಹಾಕಿದ್ರು ಅಂದ್ರೆ ಗಾಮಾ ಅವರ ಶಕ್ತಿ ಹೇಗಿತ್ತು ಅಂತ ಊಹೆ ಮಾಡೋಕೂ ಸಾಧ್ಯವಾಗೋದಿಲ್ಲ. ಅನೇಕ ಕಡೆ ಕುಸ್ತಿ ಪಂದ್ಯವನ್ನಾಡಿದ ಗಾಮಾ ಅವರು 1928 ರಲ್ಲಿ ಪಂಜಾಬ್ನ ಪಟಿಯಾಲದಲ್ಲಿ ಮತ್ತೊಮ್ಮೆ ಜೀಸ್ಕೋ ಅವರ ಜೊತೆ ಕುಸ್ತಿ ಆಟವನ್ನ ಆಡುತ್ತಾರೆ. ಹಿಂದಿಗಿಂತಲೂ ಉತ್ತಮ ದೇಹದಾರ್ಢ್ಯವನ್ನ ಹೊಂದು ಬಂದಿದ್ದ ಜೀಸ್ಕೋರನ್ನ ಗಾಮಾ ಅವರು ಈ ಪಂದ್ಯದಲ್ಲೂ ಕೂಡ ಕೇವಲ 1 ನಿಮಿಷದ ಒಳಗಡೆ ನೆಲಕ್ಕೆ ಬೀಳುತ್ತಾರೆ. ಈ ಸ್ಪರ್ಧೆಯ ನಂತರ ಜೀಸ್ಕೋ ಗಾಮಾರನ್ನ ರಿಯಲ್ ಟೈಗರ್ ಅಂದ್ರೆ ನಿಜವಾದ ಹುಲಿ ಅಂತ ಹೊಗಳುತ್ತಾರೆ. ಇವಿಷ್ಟೇ ಪಂದ್ಯಗಳು ಮಾತ್ರವಲ್ಲ ಸ್ನೇಹಿತರೆ, 1929 ರಲ್ಲಿ ವಿಶ್ವ ಚಾಂಪಿಯನ್ ಜೆಸ್ಸಿ ಪೀಟರ್ಸ್ ರನ್ನ ಕೇವಲ 90 ಸೆಕೆಂಡ್ ನಲ್ಲಿ ಸೋಲಿಸಿ ಸೋಲಿಲ್ಲದ ಸರದಾರ ಅಂತ ಖ್ಯಾತರಾಗ್ತಾರೆ. 1940 ರಲ್ಲಿ ತಮ್ಮ 62ನೇ ವಯಸ್ಸಿನಲ್ಲಿ ಹೈದರಾಬಾದ್ ನಿಜಾಮರ ಆಹ್ವಾನದ ಮೇರೆಗೆ ಹಲವು ಪಂದ್ಯಗಳನ್ನಾಡಿ ಅಲ್ಲಿಗೆ ಬಂದಿದ್ದ ಎಲ್ಲಾ ಕುಸ್ತಿಪಟುಗಳನ್ನ ಸೋಲಿಸ್ತಾರೆ. ನಂತರ ನಿಜಾಮರ ಆದೇಶದಂತೆ ತನ್ನ ಜೀವನದಲ್ಲಿ ಸೋಲನ್ನೇ ಕಾಣದ ಇನ್ನೊಬ್ಬ ಜಟ್ಟಿಯಾದ ಬಲರಾಮ್ ಹೀರಾ ಸಿಂಗ್ ಯಾದವ್ ರನ್ನ ಗಾಮಾ ಎದುರಿಸ್ತಾರೆ. ಇಬ್ಬರು ಶಕ್ತಿವಂತರೇ ಆಗಿದ್ದರಿಂದ ಈ ಪಂದ್ಯ ಡ್ರಾನಲ್ಲಿ ಮುಕ್ತಾಯವಾಗುತ್ತೆ. ಇಷ್ಟೆಲ್ಲಾ ಪಂದ್ಯಗಳನ್ನ ಗೆದ್ದ ಕುಸ್ತಿಯ ಜೀವಂತ ದಂತಕಥೆ ಗಾಮಾ ಅವರು ಭಾರತದ ವಿಭಜನೆ ನಂತರ ಪಾಕಿಸ್ತಾನಕ್ಕೆ ವಲಸೆ ಹೋದ್ರು. ಅಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯ, ಕೊಲೆ, ಸುಲಿಗೆ ಇವುಗಳ ವಿರುದ್ಧ ಗಾಮಾ ಅವರು ಸೆಣಸಾಟ ನಡೆಸಿದ್ರು. ಗಾಮಾ ಮನೆ ಬಳಿ ಇದ್ದ ಹಿಂದೂಗಳ ಮೇಲೆ ದಾಳಿ ಮಾಡಲು ಬಂದ ಜನರನ್ನ ಎದುರಿಸಿ ಅವರಿಗೆ ಪೆಟ್ಟು ಕೊಟ್ಟು ಆ ಹಿಂದೂ ಜನರನ್ನ ಪಾಕಿಸ್ತಾನದ ಗಡಿಗೆ ಸುರಕ್ಷಿತವಾಗಿ ತಂದುಬಿಟ್ಟು ಅವರಿಗೆ 1 ವಾರಕ್ಕೆ ಆಗುವಷ್ಟು ಆಹಾರ ಸಾಮಗ್ರಿಯನ್ನ ಒದಗಿಸಿ ಭಾರತಕ್ಕೆ ಸುರಕ್ಷಿತವಾಗಿ ತಲುಪಿ ಎಂದು ಬೀಳ್ಕೊಟ್ಟ ಗಾಮಾ ಅವರ ಹೃದಯ ವೈಶಾಲ್ಯತೆ ನಿಜವಾಗ್ಲೂ ಎಲ್ಲರೂ ಮೆಚ್ಚಲೇಬೇಕು. 52 ವರ್ಷಗಳ ಕುಸ್ತಿ ಅಖಾಡದಲ್ಲಿ ಅನರ್ಘ್ಯ ರತ್ನವಾಗಿ ಮೆರೆದಾಡಿದ ಗಾಮಾ ಅವರು ವಯೋಸಹಜ ಆರೋಗ್ಯ ಸಮಸ್ಯೆ ಹಾಗೂ ಆರ್ಥಿಕ ಸಮಸ್ಯೆಗಳಿಂದ ಜರ್ಜರಿತರಾಗಿದ್ರು. ಇವರ ಸ್ಥಿತಿಯ ಬಗ್ಗೆ ಕೇಳಿ ಭಾರತದ ಖ್ಯಾತ ಉದ್ಯಮಿಯಾದ ಘಂದಾಸ್ ಶ್ಯಾಮ್ ಬಿರ್ಲಾ ಅವರು ಗಾಮಾ ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನ ಚೆಕ್ ಮುಖಾಂತರ ಕಳುಹಿಸುತ್ತಿದ್ದರಂತೆ. ಕುಸ್ತಿ ಅಂಗಳದ ಶ್ರೇಷ್ಠ ಕುಸ್ತಿಪಟು ಗಾಮಾ ಅವರು 1960 ಮೇ 23 ರಂದು ತಮ್ಮ ಕೊನೆಯುಸಿರೆಳೆದ್ರು. ಭಾರತದ ಮಣ್ಣಿನ ಮಗನಾಗಿದ್ದ ಗಾಮಾ ಪಾಕಿಸ್ತಾನದ ನೆಲದಲ್ಲಿ ತಮ್ಮ ಮೊದಲ ಸೋಲನ್ನ ವಿಧಿ ಎದುರು ಒಪ್ಪಿಸಿ ಮಣ್ಣಿನಲ್ಲಿ ಲೀನವಾಗಿ ಹೋದ್ರು. ಇಂದಿಗೂ ಅನೇಕ ಕುಸ್ತಿಪಟುಗಳಿಗೆ ಮಾದರಿಯಾಗಿರೋ ಕುಸ್ತಿಯ ಈ ದೈತ್ಯ ಪ್ರತಿಭೆ ಇನ್ನೊಮ್ಮೆ ಭಾರತದ ಮಣ್ಣಿನಲ್ಲಿ ಹುಟ್ಟಿಬರಲಿ. ವಿಶ್ವವೇ ಕೊಂಡಾಡಿದ ಗಾಮಾ ಅವರನ್ನ ಭಾರತೀಯರಾದ ನಾವು ಕೂಡ ಸ್ಮರಿಸಲೇಬೇಕು ಅಲ್ವಾ? ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನವಾದ ಕಥಾವಸ್ತುವಿನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.